ನಾಂದೇಡ್ಲಿಂದ ಅದ್ರ ತೋಳ್ರಿ, ಉಸ್ಮಾನಾಬಾದ್ಲಿಂದ ತೋಳಿ, ತಾವು ಔರಾದಕ್ಕಿಂದ ಈ ಕಡೆ ಕಲಬುರಗಿ ಬಂದು ಕಲಬುರಗಿಯಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಫೋರ್ ಲೈನ್ ಒಂದು ದೊಡ್ಡ ರಸ್ತೆ ನಿರ್ಮಾಣ ಮಾಡಿಕೊಟ್ರೆ ಬಹಳಷ್ಟು ಸಂಪರ್ಕ ಸಾಧನೆ ಆಗ್ತದೆ. ಆ ಸಂಪರ್ಕ ಸಾಧನೆಯಾಗಿ ಅದು ಅದು ನಮ್ಮ ಭಾರತ ಸರ್ಕಾರ ನೋಡ್ರಿ, ನೀವು ಹೇಳೋದು ಸತ್ಯ, ಅದು ಕಾರಿಡೋರ್ ಅಲ್ಲಿ ನಮ್ಗೆ ಬರ್ತದೆ, ನಮಗ್ ಬರಲ್ಲ. ಅದಕ್ಕೆ ನನ್ನ ಕ್ಷೇತ್ರ ಇಲ್ಲ, ನಮ್ಮ ಜಿಲ್ಲೆಗಳಿಗೆ ಅನುಕೂಲ. ಅವ್ರ ಕಾರಿಡೋರ್ ವಿಶೇಷವಾಗಿ ಒಂದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ವರೆಗೆ ಒಯ್ಯುವಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ ಅಭಿನಂದನೆ ಸಲ್ಲಿಸ್ರೆ ಇಲ್ಲ, ಯಾವ ಒಳ್ಳೆ ಕೆಲಸ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ನಿಮ್ ಗಡ್ಕರಿ ಅವರಿಗೆ ಅಭಿನಂದನೆ ಸಲ್ಲಿಸ್ಕೋಬೇಕು ನೀವು. ಅದೇ ನಿಮ್ಮ ಸರಿ, ನಿಮ್ಗೆ ನಿಮ್ಗೆ ಒಳ್ಳೆ ಕೆಲಸ ಮಾಡೋರಿಗೆ ಅಭಿನಂದನೆ ಹೇಳಿ ಗೊತ್ತೇ ಇಲ್ವಲ್ಲ ಬಿಜೆಪಿ ಅವರಿಗೆ. ಉತ್ತರ ಕರ್ನಾಟಕ ಬಗ್ಗೆ ಮಂಡ್ಯದಾಗ ಒಂದು ಹೇಳಿಕೆ ಕೊಟ್ಟಿದ್ರಿ, ಬೆಳಗಾವಿ ಅಧಿವೇಶನ ಆಗ್ತದಂದ್ರೆ ಉತ್ತರ ಕರ್ನಾಟಕ ಚರ್ಚೆ ಮಾಡೋದು ಒಳ್ಳೇದು. ನಿಮಗೂ ಅಭಿನಂದನೆ, ನಿಮಗೆ ಅಭಿನಂದನೆ ಸರ್. ನಮ್ಮ ಖರ್ಗೆ ಅವರಿಗೆ ಅಭಿನಂದನೆ. ಯಾರು ಒಳ್ಳೇದು ಮಾಡ್ತಾರೋ ಒಳ್ಳೇದಂತ ಹೇಳ್ತೀವಿ. ನಿಮ್ಮಂಗೆ ಸುಮ್ ಸುಮ್ಮನೆ ನರೇಂದ್ರ ಮೋದಿ ಅಭಿನಂದನೆ ಹೇಳಬೇಕಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ, ಚಲ್ಲರೆ ಸಮಯ ನಿಮ್ಗೆ ಅಭಿನಂದನೆ ಹೇಳ್ಬೇಕಲ್ಲ, ಅದೇನೋ ಒಳ್ಳೆ ಊಟ ಹಾಕಿದ್ರಿ, ನಿಮ್ಗೆ ಅಭಿನಂದನೆ. ಅನಿಲ್ ಕುಮಾರ್ ಅವರೇ, ಗಡ್ಕರಿ ಅಂತ ಒಬ್ಬ ಒಳ್ಳೆ ಮಂತ್ರಿಗೆ ನೀವು ಅವರಿಗೆ ಅವಕಾಶ ಕೊಡ್ತಾ ಇಲ್ಲ, ಅವರಿಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನಿಮ್ ಸರ್ಕಾರದಲ್ಲಿ. ಇಲ್ಲದಿದ್ರೆ ಗಡ್ಕರಿಗೆ ಬಹಳ ದೊಡ್ಡ ಕನಸುಗಳಿದ್ದಾವೆ. ನನಗೆ ನಿಮ್ ಬಗ್ಗೆ ಏನೋ ಹಂಗೆ ಅನುಕಂಪ ಬರುತ್ತೆ. ಎಷ್ಟು ಸೀನಿಯರ್ ಲೀಡರ್ ನೀವು, ಕಲ್ಯಾಣ ಕರ್ನಾಟಕ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಅದ್ರ ಬಗ್ಗೆ ನಿಮ್ಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಅನುಕಂಪ. ಸಂತೋಷವಾಗಿದ್ದೀನಿ, ಬಹಳ ಸಂತೋಷವಾಗಿದ್ದೀನಿ. ಅದ್ರ ಬಗ್ಗೆ ಹಿರಿಯರದಿರಿ, ರಾಯರೆಡ್ಡಿ ಅವರಂತೂ ಆರ್ಥಿಕ ತಜ್ಞರದಾರ ಕರ್ನಾಟಕದಾಗ. ನಿಮ್ಗಿಟ್ಟು ದೊಡ್ಡ ಅನ್ಯಾಯ ಆಗೈತೆ ಪಾಪ, ನಮಗೂ ಬಹಳ ನೋವು ಐತೆ ಅದ್ರ ಬಗ್ಗೆ. ಮಾತಾಡ್ಲಿ ಯತ್ನಾಳ್ ಸಾಹೇಬ್ರ, ನಿಮ್ಗಾದ ಅನ್ಯಾಯ ದುಃಖ ಬಂದು ಕಣ್ಣಿಗೆ ನೀರು ಏನ್ ಅನ್ಯಾಯ ಮಾಡ್ಯಾರ ಯತ್ನಾಳ್ ಸಾಹೇಬ್ರಿಗೆ. ಅದಷ್ಟು ಅನ್ಯಾಯ ಯಾರಿಗೂ ಅದನ್ನ ಕಾಣಲಿಲ್ಲ. ನೀವು ಮಾತಾಡ್ರಿ, ಇನ್ನು ಕಡಿಮೆ ಟೈಮು. ಅಲ್ಲ ದೇವ್ರ ಪಡ್ರಿ, ಬಸನಗೌಡರಿಗೆ ತಮಗ ಅನ್ಯಾಯ ಆದದ್ದನ್ನ ಹೇಳಕ್ತಾ ಇಲ್ಲ. ಅಷ್ಟು ಹೋರಾಟ ಮಾಡ್ತೀರಿ, ನಿಮಗೆ ಅನ್ಯಾಯ ಆದದ್ದು ನೋಡಿದ್ರೆ ಅಷ್ಟು ಹೋರಾಟ ಮಾಡ್ತೀರಿ. ನನಗಂದ್ರೆ ಕಾಯಮನೆ ಜೆಟಿ ಜೆಟಿ ಪಾಟೀಲ್ ಸಿನಿಮಾ ಪಾಟೀಲ್ ಅವ್ರಿಗೂ ಅನ್ಯಾಯ. ಜೆಟಿ ಪಾಟೀಲ್ ನಾಡಗೌಡಗ ಪಾಟೀಲ್ ಸೀನಿಯರ್ ನಾವೆಲ್ಲ ಸಂತಸ್ತರಿದ್ದಂಗ. ಲಕ್ಷ್ಮಣ ಸ್ವಾಮಿ ಅವ್ರು ನಿಮ್ಮ ಬಂದ್ರು ಅವ್ರನ್ನ ಲೆಕ್ಕ ಬಿಟ್ಟು ಬಿಟ್ರಿ. ಯಾರಿಗೂ ಆಗಿಲ್ಲ ಯತ್ನಾಳ್ಗೌಡ್ರೆ. ಭೇಟಿ ಅವರು ಹಿಂದೆ ಮಂತ್ರಿ ಅವ್ರು ಸಾಹೇಬ್ರಿ, ನೀನ್ ಮುಖ್ಯಮಂತ್ರಿ ಆಗ್ಬಿಟ್ರಿ, ಅವ್ರಿಗೆ ಟೈಮ್ ಕೊಡ್ರಿ ಮಾತಾಡ್ರಿ. ಯತ್ನಾಳ್ರೆ ಮಂತ್ರಿ ಆಗ್ಲಾಕ್ ಏನೇನ್ ಜಾದೂ ಮಾಡ್ಬೇಕು, ಯಾರ ಕಾಲ್ ಹಿಡಿಬೇಕು, ಯಾರಿಗೇನ್ ಕೊಡ್ಬೇಕು ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಎಲ್ಲ ಯಾರು ಮಂತ್ರಿ ಆಗೋರು ಪಾಪ ಹಾಕ್ತಾರ, ದಿಲ್ಲಿ ಹೋಗ್ತಾರ, ಏನೇನೋ ಮಾಡ್ತಾರ, ಮಂತ್ರಿ ಆಗ್ತಾರ, ಸದನಕ್ಕೆ ಬರುದಿಲ್ಲ. ಇವ್ರದಿರ್ಲೇ ನಿಮ್ಮದ್ ನೋಡಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ. ಬಿಜಾಪುರ ಜಿಲ್ಲೆಯಿಂದ ಹಿಂದೆ ಜತ್ತಿಯವರು ಕೆಲವೇ ಸಮಯ ಆಗಿದ್ರು. ಎಸ್ ಆರ್ ಕಂಟಿಯವ್ರು ತಾವು ಮುಖ್ಯಮಂತ್ರಿ ಆಗಿ ಪೂರಾ 5 ವರ್ಷ ಆಳ್ಬೇಕು ಅಂತ ನಾವು ಆಶೆ ಪಡ್ತಾ ಇದ್ದೀವಿ. ತಾವು ತಮಗೇನಾದ್ರೂ ಅವಕಾಶ ಸಿಕ್ಕರೆ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ನಿಮಗೆ ಸಿಂಪತಿ. ಬಿಜಾಪುರನಾಗ ಒಂದು ಗಾದಿ ಮಾತೈತ್ರಿ, ಒಂದು ಇಂಡಿ ಮತಕ್ಷೇತ್ರ ಐತೆ, ಅಲ್ಲಿ ಏನೈತೆ ಒಂದು ಗಾದಿ ಮತ, ಇಂಡಿ ಆರ್ ಆರ್ ಕಲ್ಲೂರ ತಾರಿಸ್ಬಿಡ್ತದೆ. ಕಲ್ಲೂರ್ ಮಾವ ಆರ್ ಆರ್ ಕಲ್ಲೂರ್ ಮಂತ್ರಿ ಆಗೋದಿಲ್ಲ, ಇಂಡಿದಾದ ಕೂಡ ಎಮ್ ಎಲ್ ಎ ಆಗೋದಿಲ್ಲ ಅಂತ. ಈಗ ನಾ ಮಂತ್ರಿ ಮುಖ್ಯಮಂತ್ರಿ ನಾವು ಮಂತ್ರಿನೇ ಮಾಡೋದಿಲ್ಲ ಅವರು. ಮುಖ್ಯಮಂತ್ರಿ ಬರ್ತಾರೆ, ಮುಖ್ಯಮಂತ್ರಿ ಆಗ್ಲಕ್ಕೆ ಏನ್ ಜಾದು ಮಾಡೋದ್ ನಾ ಮಾಡೋದಲ್ಲ. ಇಲ್ಲ ನನ್ನಲ್ಲಿ ಏನೂ ಇಲ್ಲ. ತಾವು ಬಂಡಾಯ ಎದ್ದಿದ್ರಿ, ಮಾತಾಡಿ ಸರ್, ತಾವು ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗ ನ್ಯಾಷನಲ್ ಹೈವೇಗಳು ಎಲ್ಲ ಕಡೆ ಸಂಪರ್ಕ ಸಾಧನೆ ಮಾಡೋದ್ರಿಂದ ನಾನು ಹೇಳದಲ್ಲ, ದ ಗವರ್ಮೆಂಟ್ ವಿಲ್ ಬಿಲ್ಡ್ ದ ರೋಡ್ಸ್, ರೋಡ್ಸ್ ವಿಲ್ ಬಿಲ್ಡ್ ದ ನೇಷನ್ ಅಂತ. ಇವತ್ತು ದೊಡ್ಡ ಕೆಲಸಗಳು ಆಗ್ತಾ ಇದ್ದಾವೆ. ಆದ್ರೆ ನಮ್ಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ಬೀದರ್ಲಿಂದ ಬೆಂಗಳೂರುವರೆಗೆ ಒಂದು 4 ಲೈನ್